ಹೈ ಫ್ರೆಂಡ್ಸ್, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವ್ಯಕ್ತಿತ್ವ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬರ ವ್ಯಕ್ತಿತ್ವ ಕೂಡ ಒಂದೇ ರೀತಿ ಇರುವುದಿಲ್ಲ. ಇನ್ನು ಚಿಕ್ಕ ವಯಸ್ಸಿನಲ್ಲಿರುವ ಹುಡುಗನ ವ್ಯಕ್ತಿತ್ವ ಗುರುತಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಅವರಿಗಿನ್ನೂ ಈ ಸಮಾಜದ ಬಗ್ಗೆ ಯಾವುದೇ ರೀತಿಯ ಅರಿವು ಇರುವುದಿಲ್ಲ. ಆದರೆ ಆ ಹುಡುಗ ಬೆಳೆದು ದೊಡ್ಡವನಾದಂತೆ ಅವನಿಗೆ ಒಂದು ವ್ಯಕ್ತಿತ್ವ ಬರುತ್ತೆ. ಆ ವ್ಯಕ್ತಿತ್ವ ಅವನು ಇರೋ ಜಾಗದ ಆಧಾರದ ಮೇಲೆ, ಅವರ ತಂದೆ ತಾಯಿಯ ಆಧಾರದ ಮೇಲೆ, ಅವನು ಬೆಳೆಯುವ ಪರಿಸ್ಥಿತಿಗಳ ಆಧಾರದ ಮೇಲೆ ಸೃಷ್ಟಿಯಾಗುತ್ತೆ. ನಾವು ಒಂದು ಗುಂಪಿನಲ್ಲಿರುವ ಹುಡುಗರನ್ನ ತೆಗೆದುಕೊಂಡರೆ ಅವರಲ್ಲಿ ಯಾರು ಕೂಡ ಒಂದೇ ರೀತಿ ಇರುವುದಿಲ್ಲ. ಈ ವ್ಯಕ್ತಿತ್ವದ ಆಧಾರದ ಮೇಲೆ ಈ ಸಮಾಜದಲ್ಲಿ ನಮಗೆ ಗೌರವ, ಮರ್ಯಾದೆ, ಸ್ಥಾನಮಾನಗಳು ಸಿಗ್ತವೆ. ಈ ವಿಡಿಯೋದಲ್ಲಿ ಗಂಡಸರಿಗೆ ಇರೋ ಎಲ್ಲಾ ರೀತಿಯಾದಂತಹ ವ್ಯಕ್ತಿತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಪೂರ್ತಿಯಾಗೋದ್ರೊಳಗೆ ನಿಮ್ಮ ವ್ಯಕ್ತಿತ್ವದ ಮೇಲೆ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಆದ್ದರಿಂದ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಗಂಡಸರಲ್ಲಿ ಮುಖ್ಯವಾಗಿ 5 ರೀತಿಯ ವ್ಯಕ್ತಿತ್ವಗಳು ಇರ್ತವೆ. ಆ 5 ಯಾವುವು ಅಂದ್ರೆ, 1 ಅಲ್ಫಾ ಮೇಲ್ಸ್, 2 ಬೀಟಾ ಮೇಲ್ಸ್, 3 ಒಮೆಗಾ ಮೇಲ್ಸ್, 4 ಗಾಮಾ ಮೇಲ್ಸ್, 5 ಸಿಗ್ಮಾ ಮೇಲ್ಸ್, 1 ಅಲ್ಫಾ ಮೇಲ್ಸ್. ಈ ಅಲ್ಫಾ ಮೇಲ್ಸ್ ತುಂಬಾ ಕಾನ್ಫಿಡೆಂಟ್ ಆಗಿ ಇರ್ತಾರೆ. ಇವರು ಫಲಿತಾಂಶಗಳ ಬಗ್ಗೆ ಸಂಬಂಧವಿಲ್ಲದೆ ಎಂತಹ ಪರಿಸ್ಥಿತಿಯನ್ನಾದರೂ ಧೈರ್ಯದಿಂದ ಎದುರಿಸಬಲ್ರು. ಇವರು ತುಂಬಾ ಇಂಟೆಲಿಜೆಂಟ್. ಇವರು ಯಾರನ್ನಾದರೂ ಅಟ್ರಾಕ್ಟ್ ಮಾಡಿ ಅವರ ಜೊತೆಗೆ ಸ್ನೇಹವನ್ನು ಬೆಳೆಸ್ತಾರೆ. ಇವರು ಸಮಾಜದಲ್ಲಿ ತನ್ನದೇ ಆದ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿಕೊಳ್ಳಲು ಯಾವಾಗಲೂ ಪ್ರಯತ್ನಿಸ್ತಾ ಇರ್ತಾರೆ. ಈ ಅಲ್ಫಾ ಮೇಲ್ಸ್ ಎಲ್ಲರೂ ಬ್ರ್ಯಾಂಡ್ ಲೀಡರ್ಸ್. ಇವರು ಒಂದು ಟೀಮ್ ನ ಮುನ್ನಡೆಸೋದ್ರಲ್ಲಿ ಯಾವಾಗಲೂ ಮುಂದಿರ್ತಾರೆ. ಜೀವನದಲ್ಲಿ ಸಕ್ಸಸ್ ಆಗಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವ ವ್ಯಕ್ತಿಗಳನ್ನ ಅಲ್ಫಾ ಮೇಲ್ಸ್ ಅಂತ ಗುರುತಿಸಬಹುದು. ಈ ಅಲ್ಫಾ ಮೇಲ್ಸ್ ತುಂಬಾ ಸಕ್ಸಸ್ಫುಲ್ ಆಗಿರೋದಕ್ಕೆ ಕಾರಣ ಏನಂದ್ರೆ, ಇವರು ಎಷ್ಟೇ ಜನರನ್ನಾದರೂ ಮುಂದೆ ನಿಂತು ಮುನ್ನಡೆಸಬಲ್ಲರು. ಆದ್ದರಿಂದ ಇಂಥವರನ್ನ ಫಾಲೋ ಮಾಡಲು ತುಂಬಾ ಜನ ಇಷ್ಟಪಡ್ತಾರೆ. ಇವರು ಜೀವನವನ್ನ ಒಂದು ಸಾಹಸವೆಂದು ಭಾವಿಸ್ತಾರೆ. ಅದೇ ರೀತಿ ಜೀವನದ ಪ್ರತಿ ಸಮಯವನ್ನ ಆನಂದಿಸುತ್ತಲೇ ಇರ್ತಾರೆ. ಇವರಿಗೆ ಅವರ ಜೀವನದ ಮೇಲೆ ಒಂದು ಕ್ಲಾರಿಟಿ ಇರುತ್ತೆ. ಆದ್ದರಿಂದ ಇವರು ಬೇರೆಯವರ ಸಹಾಯವನ್ನ ಹೆಚ್ಚಾಗಿ ಕೇಳೋದಿಲ್ಲ. ಈ ಅಲ್ಫಾ ಮೇಲ್ಸ್ ತುಂಬಾ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾರೆ. ಅದೇ ರೀತಿ ಸೋಲು ಗೆಲುವು ಎರಡನ್ನು ಒಂದೇ ರೀತಿಯಲ್ಲಿ ನೋಡ್ತಾರೆ. ಇವರು ಎಮೋಷನ್ಸ್ ನ ತುಂಬಾ ಸುಲಭವಾಗಿ ಕಂಟ್ರೋಲ್ ಮಾಡಬಲ್ಲರು. ಆದ್ದರಿಂದ ಅವರನ್ನ, ಅವರ ಸುತ್ತಲೂ ಇರೋರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ತಾರೆ. ಎಲ್ಲರೂ ಸಕ್ಸಸ್ ಆಗಬೇಕು ಅಂತ ಹೇಳ್ತಾರೆ. ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಕೂಡ ಮಾಡ್ತಾರೆ. ಈ ರೀತಿಯಾಗಿ ತಮ್ಮ ಅಭಿಮಾನಿಗಳನ್ನ ಹೆಚ್ಚಿಸಿಕೊಳ್ತಾರೆ. ಇವರ ಜೀವನ ವಿಧಾನ, ಅವರ ಮಾತು, ಅವರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಇರುತ್ತೆ. ಈ ಕಾರಣದಿಂದ ಹುಡುಗಿಯರು ತುಂಬಾ ಸುಲಭವಾಗಿ ಇವರಿಗೆ ಅಟ್ರಾಕ್ಟ್ ಆಗ್ತಾರೆ. ಆದರೆ ಇವರ ಈ ವ್ಯಕ್ತಿತ್ವ ಬೇರೆಯವರಿಗೆ ಹೊಟ್ಟೆ ಕಿಚ್ಚು ತರುವ ರೀತಿ ಇರುತ್ತೆ. 2 ಬೀಟಾ ಮೇಲ್ಸ್. ಈ ಬೀಟಾ ಮೇಲ್ಸ್ ತುಂಬಾ ಫ್ರೆಂಡ್ಲಿ ಆಗಿ ಇರ್ತಾರೆ. ಹೆಚ್ಚಾಗಿ ಸ್ನೇಹಿತರ ಜೊತೆಗೆ ಕಾಲ ಕಳೆಯಲು ಇಷ್ಟಪಡ್ತಾರೆ. ಆದರೆ ಇವರಿಗೆ ತಮ್ಮ ಮೇಲೆ ತಮಗೆ ಆತ್ಮವಿಶ್ವಾಸ ತುಂಬಾ ಕಮ್ಮಿ. ಆದ್ದರಿಂದಲೇ ಇವರು ತಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಹೆಚ್ಚಾಗಿ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಸೇರಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಜೀವನದ ಮೇಲೆ ಇವರಿಗೆ ಯಾವುದೇ ರೀತಿಯ ಕ್ಲಾರಿಟಿ ಇರೋದಿಲ್ಲ. ಬೇರೆಯವರು ಏನ್ ಹೇಳ್ತಾರೆ ಅದನ್ನೇ ಇವರು ಫಾಲೋ ಮಾಡ್ತಾರೆ. ಈ ಬೀಟಾ ಮೇಲ್ಸ್ ಯಾವಾಗಲೂ ನಾಯಕರ ಹಿಂದೆನೆ ಇರ್ತಾರೆ. ಆದರೆ ಯಾವತ್ತೂ ನಾಯಕನಾಗಬೇಕು ಅಂತ ಮಾತ್ರ ಅಂದ್ಕೊಳ್ಳೋದಿಲ್ಲ. ಇವರಿಗೆ ಯಾವ ಕೆಲಸ ಹೇಳಿದ್ರು ಕೂಡ ನೋ ಅಂತ ಮಾತ್ರ ಹೇಳೋದಿಲ್ಲ. ಇವರಿಗೆ ಮುಜುಗರ ಜಾಸ್ತಿ, ಬೇರೆಯವರು ಬೇಜಾರು ಮಾಡ್ಕೊಳ್ತಾರೆ ಅನ್ನೋ ಭಯ ಜಾಸ್ತಿ. ಇವರು ಕಾಲಕ್ಕೆ ತಕ್ಕಂತೆ ಬದಲಾಗೋದಿಲ್ಲ. ಇವರು ತುಂಬಾ ವೀಕ್ ಆಗಿರ್ತಾರೆ. ಈ ಕಾರಣದಿಂದ ಹುಡುಗಿಯರು ಇವರನ್ನ ಹೆಚ್ಚಾಗಿ ಇಷ್ಟಪಡೋದಿಲ್ಲ. ಇವರಿಗೆ ನಾಚಿಕೆ ಜಾಸ್ತಿ, ಆದ್ದರಿಂದ ಯಾರ ಜೊತೆನೂ ಹೆಚ್ಚಾಗಿ ಮಾತನಾಡೋದಿಲ್ಲ. ಇವರಿಗೆ ಹೆಚ್ಚು ಸ್ನೇಹಿತರು ಇರೋದಿಲ್ಲ. ಯಾವ ಗಲಾಟೆಗಳಿಗೂ ಹೋಗೋದಿಲ್ಲ. ಹೆಚ್ಚು ರಿಸ್ಕ್ ನ ತೆಗೆದುಕೊಳ್ಳಲು ಇಷ್ಟಪಡೋದಿಲ್ಲ. ಯಾವುದಾದ್ರೂ ಕೆಲಸವನ್ನ ಮಾಡಬೇಕು ಅಂದ್ರೆ ಅದರ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡ್ತಾರೆ. ಆದರೆ ಅದರಲ್ಲಿ ರಿಸ್ಕ್ ಇದೆ ಅಂತ ಗೊತ್ತಾದ್ರೆ ಮಾತ್ರ ತಕ್ಷಣ ಅದನ್ನ ಅಲ್ಲೇ ನಿಲ್ಲಿಸಿ ಬಿಡ್ತಾರೆ. ಒಂದು ಮಾತಿನಲ್ಲಿ ಹೇಳಬೇಕು ಅಂದ್ರೆ ಇವರು ತುಂಬಾ ಸೂಕ್ಷ್ಮವಾದ ವ್ಯಕ್ತಿಗಳು. 3 ಒಮೆಗಾ ಮೇಲ್ಸ್. ಅಲ್ಫಾ ಮೇಲ್ಸ್ಗೆ ಡೆಡ್ ಅಪೋಸಿಟ್ ಈ ಒಮೆಗಾ ಮೇಲ್ಸ್. ಇವರು ಅಲ್ಫಾ ಮೇಲ್ಸ್ ರೀತಿ ನಾಯಕರು ಅಲ್ಲ, ಬೀಟಾ ಮೇಲ್ಸ್ ರೀತಿ ಫಾಲೋವರ್ಸ್ನೂ ಅಲ್ಲ. ಇವರು ತುಂಬಾ ಬುದ್ಧಿವಂತರು. ಆದ್ದರಿಂದ ಇವರು ಯಾರ ಸಹಾಯವಿಲ್ಲದೆ ಯಾವ ಕೆಲಸವನ್ನಾದರೂ ಮಾಡಬಲ್ಲರು. ಇವರು ತುಂಬಾ ನಿಯತ್ತಾಗಿ ಇರ್ತಾರೆ. ಅದೇ ರೀತಿ ತಮ್ಮ ಸುತ್ತಲೂ ಇರೋ ಜನರನ್ನ ಯಾವಾಗಲೂ ನಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇವರು ಯಾರ ಜೊತೆನೂ ಪೈಪೋಟಿಗೆ ಹೋಗೋದಿಲ್ಲ. ಗಣ್ಯ ವ್ಯಕ್ತಿಗಳಾಗಬೇಕು, ಹಣ ಗಳಿಸಬೇಕು ಅನ್ನೋ ಆಸೆ ಕೂಡ ಇರುವುದಿಲ್ಲ. ಇಂತಹ ವ್ಯಕ್ತಿತ್ವದಿಂದ ಬೇರೆಯವರ ಕಣ್ಣಿಗೆ ಇವರು ದಡ್ಡರ ರೀತಿ ಕಾಣಿಸ್ತಾರೆ. ಈ ಒಮೆಗಾ ಮೇಲ್ಸ್ ಎಂತಹ ಪರಿಸ್ಥಿತಿಗಳನ್ನಾದರೂ ತಾಳ್ಮೆಯಿಂದ ಇದ್ದು ಜೀವನವನ್ನ ಎಂಜಾಯ್ ಮಾಡ್ತಾರೆ. ಇವರು ಬೇರೆಯವರನ್ನ ಹೆಚ್ಚಾಗಿ ನಂಬುವುದಿಲ್ಲ. ಆದರೆ ತಮ್ಮ ಮೇಲೆ ತಮಗೆ ಪೂರ್ತಿ ವಿಶ್ವಾಸ ಇರುತ್ತೆ. ಇವರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರ್ತಾರೆ. ಯಾವ ವಿಷಯವನ್ನಾದರೂ ನೇರವಾಗಿ ಮಾತನಾಡಬಲ್ಲರು. ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ನೇರವಾಗಿ ಹೇಳ್ತಾರೆ. ಈ ರೀತಿ ಇರೋದ್ರಿಂದ ಇವರಿಗೆ ತುಂಬಾ ಸಮಸ್ಯೆಗಳು ಸಹ ಬರುತ್ತೆ. ಇವರು ತುಂಬಾ ಸಮಯವನ್ನ ಹೆಚ್ಚಾಗಿ ಮನೋರಂಜನೆ ಕಾರ್ಯಕ್ರಮಗಳಿಗೆ ಬಳಸ್ತಾರೆ. ಆದ್ದರಿಂದ ಇವರು ಬೇರೆಯವರ
ಕಣ್ಣಿಗೆ ಜೀವನದ ಮೇಲೆ ಹೆಚ್ಚು ಶ್ರದ್ಧೆ ಇಲ್ಲದವರ ರೀತಿ ಕಾಣಿಸ್ತಾರೆ. ಇವರಿಗೆ ಅಸೂಯೆ ಇರೋದಿಲ್ಲ, ಇದರಿಂದ ಯಾರಿಗಾದರೂ ಸಹಾಯ ಮಾಡ್ತಾರೆ. ಇವರು ಹುಡುಗಿಯರ ಹಿಂದೆ ಹೋಗೋದಿಲ್ಲ, ಆದ್ರೆ ಒಂದು ವೇಳೆ ಒಂದು ಹುಡುಗಿಯನ್ನ ಇಷ್ಟಪಟ್ಟರೆ ಅವರಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಇವರಿಗೆ ಟ್ಯಾಲೆಂಟ್ ಇದ್ರು, ಒಳ್ಳೆ ಸ್ಕಿಲ್ಸ್ ಇದ್ರು ಕೂಡ ಅದಕ್ಕೆ ತಕ್ಕಂತೆ ಕೆಲಸ ಮಾಡೋದಿಲ್ಲ. ಭವಿಷ್ಯದ ಬಗ್ಗೆ ಸಹ ಹೆಚ್ಚಾಗಿ ಯೋಚನೆ ಕೂಡ ಮಾಡೋದಿಲ್ಲ, ಯಾವುದೇ ಪ್ಲಾನ್ ಕೂಡ ಇರೋದಿಲ್ಲ. ಬೇರೆಯವರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಅವರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇದರಿಂದ ಬೇರೆಯವರು ಇವರನ್ನ ಹೆಚ್ಚಾಗಿ ಇಷ್ಟಪಡುವುದಿಲ್ಲ. ನಂಬರ್ 4, ಗಾಮಾ ಮೇಲ್ಸ್. ಈ ಗಾಮಾ ಮೇಲ್ಸ್ ಹೊಸ ಹೊಸ ವಿಷಯಗಳನ್ನ, ಹೊಸ ಹೊಸ ಸ್ಕಿಲ್ಸ್ ನ ಕಲಿಯಲು ಇಷ್ಟಪಡ್ತಾರೆ, ಜೀವನವನ್ನ ಅನ್ವೇಷಣೆ ಮಾಡ್ತಾರೆ. ಇವರು ಹೆಚ್ಚಾಗಿ ಸ್ವತಂತ್ರವಾಗಿರಲು ಪ್ರಯತ್ನ ಪಡ್ತಾರೆ. ಅದೇ ಸಮಯದಲ್ಲಿ ಎಲ್ಲರೂ ಇವರನ್ನ ಗೌರವದಿಂದ ನೋಡಬೇಕು ಅಂತ ಅಂದುಕೊಳ್ತಾರೆ. ಇವರು ಯಾವ ಕೆಲಸವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಇವರು ಯಾವುದಾದ್ರೂ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಅದನ್ನ ಪೂರ್ತಿ ಮಾಡೋವರೆಗೂ ಬಿಡೋದಿಲ್ಲ. ಇವರ ಕನಸುಗಳು ತುಂಬಾ ದೊಡ್ಡದಾಗಿ ಇರುತ್ತೆ, ಆದ್ರೆ ಅದನ್ನು ಸಾಧಿಸಬೇಕು ಅನ್ನೋ ಸಂಕಲ್ಪ ಬಲವಾಗ್ಲಿ ಆತ್ಮವಿಶ್ವಾಸವಾಗ್ಲಿ ಇರೋದಿಲ್ಲ. ಯಾರಾದ್ರೂ ಇವರ ಹತ್ತಿರ ಸಲಹೆ ಕೇಳಿದ್ರೆ ಅದಕ್ಕೆ ಸರಿಯಾಗಿ ಸ್ಪಂದಿಸೋದಿಲ್ಲ. ಅದೇ ರೀತಿ ಯಾರಾದ್ರೂ ಸಾಧನೆ ಮಾಡಿದ್ರೆ ಅದನ್ನ ಅವರು ಒಪ್ಪಿಕೊಳ್ಳೋದಿಲ್ಲ. ಇವರು ತುಂಬಾ ಸೆನ್ಸಿಟಿವ್ ಆಗಿ ಇರ್ತಾರೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಇವರು ಒಂದು ಹುಡುಗಿಯನ್ನ ಇಷ್ಟಪಟ್ಟರೆ ದೂರದಿಂದಲೇ ನೋಡ್ತಾರೆ, ಬಿಟ್ರೆ ಹತ್ತಿರಕ್ಕೆ ಹೋಗಿ ಮಾತನಾಡೋದಿಲ್ಲ. ಏಕೆಂದರೆ ಇವರಿಗೆ ನಾಚಿಕೆ ಜಾಸ್ತಿ, ಯಾವ ವಿಷಯದಲ್ಲೂ ಮುನ್ನಡೆ ಇರೋದಿಲ್ಲ. ಇವರು ತುಂಬಾ ಇಂಟೆಲಿಜೆಂಟ್, ಆದ್ರೆ ಇವರಿಗೆ ಎಲ್ರಿಗಿಂತ ನಾನೇ ತುಂಬಾ ಇಂಟೆಲಿಜೆಂಟ್ ಅನ್ನೋ ಗರ್ವ ಜಾಸ್ತಿ ಇರುತ್ತೆ. ರಿಲೇಶನ್ಶಿಪ್ ನಲ್ಲಿ ಇವರನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ನಂಬರ್ 5, ಸಿಗ್ಮಾ ಮೇಲ್ಸ್. ಇಲ್ಲಿಯವರೆಗೂ ನಾವು ತಿಳಿದುಕೊಂಡ ಎಲ್ಲಾ ವ್ಯಕ್ತಿಗಳಿಗೆ ಹೋಲಿಸಿದರೆ ಇವರು ತುಂಬಾ ಅಪರೂಪವಾಗಿ ಇರ್ತಾರೆ. ಇವರು ಸಮಾಜಕ್ಕೆ ದೂರವಾಗಿ ಇದ್ದು ತಮ್ಮ ಜೀವನವನ್ನ ಸಾಗಿಸ್ತಾರೆ. ಇವರು ಯಾರ ಮಾತನ್ನು ಕೇಳೋದಿಲ್ಲ. ಇವರು ಮಾಡೋ ಕೆಲಸದಲ್ಲಿ ಇವರೇ ಯಜಮಾನರು ಅಂತ ಭಾವಿಸ್ತಾರೆ. ಇವರು ಯಾರ ಜೊತೆನೂ ಹೆಚ್ಚಾಗಿ ಮಾತನಾಡಲು ಇಷ್ಟಪಡುವುದಿಲ್ಲ. ಆದ್ರೆ ಯಾರ ಹತ್ರನಾದರೂ ಒಂದು ಬಾರಿ ಮಾತನಾಡಿದ್ರೆ ಅವರನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡ್ತಾರೆ. ಇವರು ತುಂಬಾ ಬುದ್ಧಿವಂತರು, ಯಾವಾಗ್ಲೂ ತಮ್ಮನ್ನು ತಾವು ಇಂಪ್ರೂವ್ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಾ ಇರ್ತಾರೆ. ಇವರಿಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಆಸಕ್ತಿ ಬಂದ್ರೆ ಅದನ್ನು ಸಾಧಿಸೋವರೆಗೂ ಬಿಡೋದಿಲ್ಲ. ಇವರು ರೂಲ್ಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ, ಆದರೂ ಕೊನೆಗೆ ಆ ವಿಷಯದಲ್ಲಿ ಸಕ್ಸಸ್ ಆಗ್ತಾರೆ. ಇವರು ಸಾಮಾನ್ಯ ಜನರ ಹತ್ತಿರ ಸಮಯ ಕಳೆಯಲು ಇಷ್ಟಪಡುವುದಿಲ್ಲ, ಹೆಚ್ಚು ಪರಿಚಯವಿರುವ ವ್ಯಕ್ತಿಗಳ ಜೊತೆಗೆ ಮಾತ್ರ ಮಾತನಾಡ್ತಾರೆ. ಇವರು ಯಾವ ವಿಷಯಗಳ ಬಗ್ಗೆ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದೇ ರೀತಿ ಯಾವ ಸಮಸ್ಯೆಯನ್ನಾದರೂ ತುಂಬಾ ಆತ್ಮವಿಶ್ವಾಸದಿಂದ ಎದುರಿಸ್ತಾರೆ. ಇವರಿಗೆ ತುಂಬಾ ತಾಳ್ಮೆ ಇರುತ್ತೆ, ಎಲ್ಲಾ ವಿಷಯಗಳನ್ನ ಗಮನಿಸ್ತಾ ಅದರ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಸಮಯಕ್ಕಾಗಿ ಕಾದು ನೋಡ್ತಾರೆ. ಸಮಯ ಬಂದಾಗ ಸಕ್ಸಸ್ ಆಗ್ತಾರೆ. ಇವರು ಬೇರೆಯವರ ದೃಷ್ಟಿಯಲ್ಲಿ ಬ್ಯಾಡ್ ಬಾಯ್ಸ್ ತರ ಕಾಣೋದ್ರಿಂದ ಹುಡುಗಿಯರಿಗೆ ಬೇಗನೆ ಅಟ್ರಾಕ್ಟ್ ಆಗ್ತಾರೆ. ಆದ್ರೆ ಇವರು ಮಾತ್ರ ಹುಡುಗಿಯರನ್ನ ಇಂಪ್ರೆಸ್ ಮಾಡಲು ಪ್ರಯತ್ನಿಸೋದಿಲ್ಲ. ಅಂದ್ರೆ ಇವರ ವ್ಯಕ್ತಿತ್ವ ಎಲ್ಲರನ್ನು ಅಟ್ರಾಕ್ಟ್ ಮಾಡೋ ರೀತಿ ಇದ್ರೂ ಕೂಡ ಇವರು ಮಾತ್ರ ರಿಯಾಕ್ಟ್ ಆಗೋದಿಲ್ಲ. ಇವು ಫ್ರೆಂಡ್ಸ್ ಗಂಡಸರಲ್ಲಿ ಇರುವ 5 ವ್ಯಕ್ತಿತ್ವಗಳು. ಈಗ ನಿಮಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಕ್ಲಾರಿಟಿ ಬಂದಿದೆ ಅನ್ಕೊಳ್ತೀನಿ. ಒಂದು ವೇಳೆ ಈಗ ನಾನು ಹೇಳಿದ ಎಲ್ಲಾ ವ್ಯಕ್ತಿತ್ವಗಳಲ್ಲಿರುವ ಅಂಶಗಳು ನಿಮ್ಮಲ್ಲಿ ಇದ್ರೆ ನೀವು ಅಮೇಜಿಂಗ್ ಮೇಲ್ ಅಂತಾನೆ ಅರ್ಥ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.